ನಮ್ಮ ಕರುನಾಡ ಚಕ್ರವರ್ತಿ ಸೆಂಚುರಿ ಸ್ಟಾರ್ ಶಿವಣ್ಣ ಅಭಿನಯದ ಮುಂದಿನ ಸಿನಿಮಾ ಗೋಸ್ಟ್ ಇದೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಬೆಳ್ಳಿ ತೆರೆ ಮೇಲೆ ಬರೋದಕ್ಕೆ ಸಿದ್ಧವಾಗಿದೆ ಅಭಿಮಾನಿಗಳು ಶಿವಣ್ಣನನ್ನ ತೆರೆ ಮೇಲೆ ಗೋಸ್ಟ್ ಆಗಿ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಜೈಲರ್ನಲ್ಲಿ ಕೊಟ್ಟಂತಹ ಎಂಟ್ರಿಗೆ ಅವರ ಒಂದು ಲುಕ್ಗೆ ದಕ್ಷಿಣ ಭಾರತದ ಬೇರೆ ಬೇರೆ ಭಾಷೆಯ ಚಿತ್ರರಸಿಕರು ಕೂಡ ಫಿದಾ ಆಗಿದ್ದಾರೆ ಅವರ ಹಳೆಯ ಸಿನಿಮಾಗಳ ಬಗ್ಗೆ ಶಿವಣ್ಣ ಅವರ ಓಂ ಸಿನಿಮಾದ ಎಂಟ್ರಿಯ ಬಗ್ಗೆ ತಮಿಳು ಮಲಯಾಳಂ ಯೂಟ್ಯೂಬರ್ಗಳು ಈಗ ರಿಯಾಕ್ಷನ್ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಜನ ಶಿವಣ್ಣ ಅವರ ಮ್ಯಾನರಿಸಂ ಸ್ಟೈಲ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡ್ತಿದ್ದಾರೆ ಹಾಗೆ ಶಿವಣ್ಣ ಅವರ ಮುಂದಿನ ಸಿನಿಮಾಗಾಗಿ ಕಾಯ್ತಿದ್ದಾರೆ ಕೂಡ ಇದರಿಂದ ಶಿವಣ್ಣ ಅವರ ಮುಂದಿನ ಚಿತ್ರಕ್ಕೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಬೇಡಿಕೆ ಹೆಚ್ಚಾಗಿದೆ ಹಾಗಾಗಿ ಗೋಸ್ಟ್ ಸಿನಿಮಾ ಮೇಲಿನ ನಿರೀಕ್ಷೆಗಳು ಕೂಡ ತುಂಬಾನೇ ಜಾಸ್ತಿ ಆಗಿದೆ ಸಂದೇಶ್ ಪ್ರೊಡಕ್ಷನ್ ಬ್ಯಾದರ್ ನಲ್ಲಿ ಸಂದೇಶ್ ಎನ್ ನಿರ್ಮಿಸಿರುವಂತಹ ಶ್ರೀನಿ ನಿರ್ದೇಶನ ಮಾಡಿರುವಂತಹ ಗೋಸ್ಟ್ ಸಿನಿಮಾದ ಹಕ್ಕುಗಳು ದೊಡ್ಡ ಸ್ಟುಡಿಯೋ ಒಂದಕ್ಕೆ ಭಾರಿ ಮೊತ್ತಕ್ಕೆ ಮಾರಾಟ ಮಾಡಲಾಗಿದೆ ಅನ್ನೋ ಸುದ್ದಿಗಳು ಕೇಳಿ ಬರ್ತಾ ಇದೆ ಈ ಹಿಂದೆ ತ್ರಿಬಲ್ ಆರ್ ಜವಾನ್ ಸೇರಿದಂತೆ ಹಲವು ಬಿಗ್ ಬಡ್ಜೆಟ್ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ವಿತರಣೆ ಮಾಡಿದ್ದ ಹಕ್ಕುಗಳನ್ನ ಖರೀದಿಸಿರುವಂತಹ ಪೆನ್ ಸ್ಟುಡಿಯೋಸ್ಗೆ ಗೋಸ್ಟ್ ಸಿನಿಮಾದ ಕೆಲವೊಂದು ಹಕ್ಕುಗಳು ಮಾರಾಟವಾಗಿದೆ ಗೋಸ್ಟ್ ಸಿನಿಮಾದ ಕರ್ನಾಟಕೇತರ ಬಿಡುಗಡೆ ಹಕ್ಕು ಕರ್ನಾಟಕೇತರ ಸ್ಯಾಟಲೈಟ್ ಹಕ್ಕು ವಿದೇಶ ಬಿಡುಗಡೆ ಹಕ್ಕು ಓಟಿಟಿ ಬಿಡುಗಡೆ ಹಕ್ಕುಗಳು ಪೆನ್ ಸ್ಟುಡಿಯೋಗೆ ಮಾರಾಟವಾಗಿದೆ ಅಂತ ಹೇಳಲಾಗ್ತಿದೆ ಸಿನಿಮಾಗೆ ಬಂಡವಾಳ ಹೂಡಿರುವಂತಹ ಸಂದೇಶ್ ನಾಗರಾಜ್ ಕರ್ನಾಟಕದ ವಿತರಣೆ ಕನ್ನಡದ ಆಡಿಯೋ ಹಕ್ಕುಗಳನ್ನು ಓಡಿಸ್ಕೊಂಡು ಉಳಿದೆಲ್ಲವನ್ನ ಪೆನ್ ಸ್ಟುಡಿಯೋಗೆ ಮಾರಾಟ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಅಂದಹಾಗೆ ಎಷ್ಟು ಕೋಟಿ ಬಿಸ್ನೆಸ್ ಆಗಿದೆ ಎನ್ನುವಂತಹ ಲೆಕ್ಕಾಚಾರವನ್ನ ತಂಡದವರು ನೀಡಿಲ್ಲ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗ್ತಿದೆ ಅಂದರೆ ಅದಕ್ಕೆ ದೊಡ್ಡ ಮಟ್ಟದ ಪ್ರಚಾರ ನೀಡಬೇಕಾಗುತ್ತೆ ಗೋಸ್ಟ್ ತಂಡ ಕೂಡ ಭರ್ಜರಿಯಾಗಿ ಪ್ರಚಾರ ನೀಡೋದಕ್ಕೆ ನಿರ್ಧರಿಸಿದೆ ಶಿವರಾಜ್ ಕುಮಾರ್ ಅವರು ಅಕ್ಟೋಬರ್ ಮೊದಲ ವಾರದಲ್ಲಿ ಮುಂಬೈ ದೆಹಲಿ ಮೊದಲಾದ ಕಡೆಗೆ ತೆರಳಿ ಪ್ರಚಾರವನ್ನು ಸ್ಟಾರ್ಟ್ ಮಾಡ್ತಾರೆ ಈಗಾಗಲೇ ಗೋಸ್ಟ್ ಸಿನಿಮಾದ ಟೀಸರ್ ಬಿಡುಗಡೆ ಆಗಿದ್ದು ಸಿಕ್ಸ್ ಪಾಯಿಂಟ್ ನೈನ್ ಮಿಲಿಯನ್ ವ್ಯೂಸ್ಗಳನ್ನು ಪಡ್ಕೊಂಡಿದೆ ಹಾಗೆ ಕೆಲವು ದಿನಗಳ ಹಿಂದೆ ಬಿಡುಗಡೆಯಾದಂತಹ ಗೋಸ್ಟ್ ಸಿನಿಮಾದ ಓ ಜಿ ಎಂ ಹಾಡು ಕೂಡ ಒನ್ ಪಾಯಿಂಟ್ ನೈನ್ ಮಿಲಿಯನ್ ವ್ಯೂಸ್ಗಳನ್ನು ಪೂರ್ಣಗೊಳಿಸಿದೆ ವಿಡಿಯೋ ರಿಲೀಸ್ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ವ್ಯೂಸ್ಗಳು ಕೂಡ ಹಾಡಾಗಿರುತ್ತೆ ಈ ಹಾಡಿನ ವಿಶೇಷ ಏನಂದರೆ ಒಂದು ಹಾಡಿನಲ್ಲಿ ಸೌತಿನ ನಾಲ್ಕು ಭಾಷೆಗಳನ್ನು ಬೆರೆಸಿರೋದು ಕನ್ನಡದ ಜೊತೆಗೆ ತೆಲುಗು ತಮಿಳು ಮಲಯಾಳಂ ಭಾಷೆಗಳಲ್ಲಿ ಗೋಸ್ಟ್ ಸಿನಿಮಾ ಬಿಡುಗಡೆ ಆಗಿದೆ ಆದರೆ ಪ್ರತ್ಯೇಕ ಹಾಡುಗಳನ್ನು ಬಿಡುಗಡೆ ಮಾಡೋ ಮೊದಲು ಚಿತ್ರತಂಡ ಒಂದೇ ಹಾಡಿನಲ್ಲಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಭಾಷೆಗಳನ್ನು ಮಿಕ್ಸ್ ಮಾಡಿ ಹಾಡನ್ನು ಬಿಡುಗಡೆ ಮಾಡಿದ್ದಾರೆ ಹಾಡಿಗೆ ಎಲ್ಲ ಕಡೆಯಿಂದ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ಶಿವರಾಜ್ ಕುಮಾರ್ ನಾಯಕನಾಗಿ ನಟಿಸಿರುವಂತಹ ಗೋಸ್ಟ್ ಸಿನಿಮಾ ಅಕ್ಟೋಬರ್ ಹತ್ತೊಂಬತ್ತರಂದು ವಿಶ್ವದಾದ್ಯಂತ ಬಿಡುಗಡೆ ಆಗಿದೆ ರಿಲೀಸ್ ದಿನಾಂಕ ಘೋಷಣೆ ಆದ ಬಳಿಕ ಒಂದಿಲ್ಲೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿರುವಂತಹ ಈ ಸಿನಿಮಾ ಕನ್ನಡದ ಜೊತೆಗೆ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಭಾಷೆಯಲ್ಲೂ ಬಿಡುಗಡೆ ಆಗಿದೆ ಈಗಾಗಲೇ ಸಿನಿಮಾದ ಶೂಟಿಂಗ್ ಕೆಲಸಗಳನ್ನು ಮುಗಿಸಿಕೊಂಡು ಗೋಸ್ಟ್ ಈಗ ವ್ಯಾವಹಾರಿಕ ಒಪ್ಪಂದಗಳನ್ನು ಸಹಿ ಆಗ್ತಿದೆ ಅದರಂತೆ ಸಿನಿಮಾ ಬಿಡುಗಡೆಗೂ ಮುನ್ನವೇ ಕೋಟಿ ಕೋಟಿ ಬಾಚಿಕೊಂಡಿದೆ ನಿರ್ದೇಶಕ ಎಂ ಜಿ ಶ್ರೀನಿವಾಸ್ ಚಿತ್ರ ಘೋಷಣೆ ಆದಂತಹ ದಿನದಿಂದಲೂ ಹೊಸ ರೀತಿಯಲ್ಲಿ ಸಿನಿಮಾವನ್ನ ನೋಡುಗರಿಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಮೇಕಿಂಗ್ ಮ್ಯೂಸಿಕ್ ಹೀಗೆ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಿನಿಮಾ ಕುತೂಹಲ ಸೃಷ್ಟಿ ಮಾಡಿದೆ ಇದೀಗ ಸಿನಿಮಾ ರಿಲೀಸ್ ಹತ್ರ ಬಂದಂತೆ ಮತ್ತಷ್ಟು ಕಂಟೆಂಟ್ಗಳನ್ನು ಜನಗಳಿಗೆ ನೀಡೋದಕ್ಕೆ ನಿರ್ಧರಿಸಿದ್ದಾರೆ ಆದರೆ ಈಗ ಓ ರಿಲೀಸ್ ಆಗಿದೆ ಬಾಲಿವುಡ್ ನಟ ಅನುಪಮ್ ಖೇರ್ ಜೈರಾಮ್ ಪ್ರಶಾಂತ್ ನಾರಾಯಣ್ ಅರ್ಚನಾ ಜಯಸ್ ಸೇರಿ ಹಲವರು ಈ ಸಿನಿಮಾದ ತಾರಾ ಬಡಕದಲ್ಲಿದ್ದಾರೆ ಇದಿಷ್ಟು ಇವತ್ತಿನ ವಿಡಿಯೋ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಕಡಕತೆಗಳು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ